ಎಲ್ಲರಿಗೂ ಏ ಮಂಜುಳಾ ಗೌರಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಇದಕ್ಕಿದ ಅವರೆಕಾಳಿಂದ ವಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇದಕ್ಕಿಕೊಂಡಿರುವ ಅವರೆಕಾಳು, ಶುಂಠಿ ಮತ್ತು ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಚಕ್ಕೆ ಲವಂಗ ಪೌಡ್ರ್ ಮಾಡ್ಕೊಂಡಿರೋದು ಕುಟ್ಟಿ, ಅರಿಶಿನ, ಅಡುಗೆ ಸೋಡ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಹಾಗೂ ಓಂ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಅವರೆಕಾಳನ್ನ ಹುರ್ಕೊಳ್ಳೋಕೆ ಹಾಕ್ಕೊಳ್ಳೋಣ, ಅರ್ಧ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವಡೆಗಳಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ರುಬ್ಕೊಡೋಣ. ಇವಾಗ ಇದನ್ನು ಹಾಕ್ಕೊಳ್ಳೋಣ, ಆಗಲಿ ಬಟ್ಲಲ್ಲಿ ಇದ್ದಿದ್ದು ಇದು ಸ್ವಲ್ಪ ತರ್ತರಿ ರುಬ್ಕೊಳ್ಳೋಣ. ಈಗ ಇದು ರುಬ್ಬಾಗಿದೆ, ಇದನ್ನು ತಕ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ತೆಗೆದಾಕೋ. ಈಗ ರುಬ್ಕೊಂಡಿದೆ, ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊಬ್ಬರಿ ತುರಿ, ಅರಿಶಿನ, ಸ್ವಲ್ಪ ಓಂ ಕಾಳು, ಅಡುಗೆ ಸೋಡ, ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ದಲ್ಲಿ ಮಾತ್ರ ನೀರು ಹಾಕ್ಕೋಬೇಕು, ನೀರು ಹಾಕೋಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಕಲಸಾಗಿದೆ. ಈಗ ಇದಕ್ಕೆ 10 ನಿಮಿಷ ರೆಸ್ಟ್ ಕೊಡೋಣ. 10 ನಿಮಿಷ ರೆಸ್ಟ್ ತೊಗೊಂಡಾಗಿದೆ. ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ಉಂಡೆ ಕಟ್ಕೊಂಡು ಒಂದು ತಟ್ಟೆ ಇಕ್ಕೊಳ್ಳೋಣ. ಇವಾಗ ಎಣ್ಣೆ ಮಂಡಳಿ ಇದೆ, ನಿಧಾನಕ್ಕೆ ಒಂದೊಂದು ಬಿಟ್ಕೊಳ್ಳೋಣ. ಈಗ ತಿರುಗಿಸ್ಕೋಬೇಕು ಒಂದೊಂದೇ. ಇವಾಗ ಗೋಲ್ಡನ್ ಕಲರ್ ಬರ್ತಾ ಇದೆ. ಅವರೆಕಾಯಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿಂದು ತುಂಬ ರುಚಿಯಾಗುತ್ತೆ. ಚಕ್ಕೆ ಲವಂಗ ಹಾಕಿರೋಂಥ ಸುಗಂಧವಾದ ಪರಿಮಳ ಬರ್ತಾ ಇದೆ.
ಆಗಿದೆ, ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಅವರೆಕಾಯಿ ವಡೆನ ಅವರೆಕಾಯಿ ವಡೆ ಇದಕ್ಕೆ ಬೆಳೆ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾಗಿ ಎಮ್ಮೆಯಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಮೆಂಟ್ ಮಾಡಿ, ನಮಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.